ಬಿಜೆಪಿಗೆ ಇವತ್ತಿನ ದಿನ ಸರಿ ಇಲ್ಲ ಅಂತ ಕಾಣುತ್ತೆ ಯಾಕಂದ್ರೆ ಬಿಜೆಪಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ ಬಿಜೆಪಿಯ ಮತ್ತೊಂದು ಪ್ರಬಲ ವಿಕೆಟ್ ಯಡಿಯೂರಪ್ಪನವರು ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ಅವರ ಕಾನೂನು ಸಲಹೆಗಾರರಾಗಿದ್ದಂತ ಮೋಹನ್ ಲಿಂಬಿಕಾಯಿ ಬಿಜೆಪಿಯನ್ನ ತೊರೆದಿದ್ದಾರೆ ಪ್ರಾಥಮಿಕ ಸದಸ್ಯತ್ವ ಸ್ಥಾನಕ್ಕೆ ಎಮ್ಎಲ್ಸಿಯು ಕೂಡ ಆಗಿರುವಂತ ಮೋಹನ್ ಲಿಂಬಿಕಾಯಿ ರಿಸೈನ್ ಮಾಡಿದ್ದಾರೆ ಬಿಜೆಪಿಯ ಇನ್ನೊಂದು ವಿಕೆಟ್ ಪತನ ಆಗಿದೆ ಇದು ಕಾಂಗ್ರೆಸ್ ಸೇರ್ತಾ ಇದೆ ಬಿಜೆಪಿ ಪ್ರಾಥಮಿಕ ಸ್ಥಾನಕ್ಕೆ ಮಾಜಿ ಎಮ್ಎಲ್ಸಿ ಮೋಹನ್ ಲಿಂಬಿಕಾಯಿ ರಿಸೈನ್ ಮಾಡಿದ್ದಾರೆ ಇವತ್ತು ಬೆಳಿಗ್ಗೆ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಸಹಾಯಕರ ಮೂಲಕ ಬಿಜೆಪಿಯ ರಾಜ್ಯ ಕಚೇರಿಗೆ ರಾಜೀನಾಮೆ ಪತ್ರ ಸಲ್ಲಿಕೆಯಾಗಿದೆ ಜೊತೆ ಜೊತೆಗೆ ಇವತ್ತು ಸಂಜೆ 4:30 ಕ್ಕೆ ಕಾಂಗ್ರೆಸ್ ಸೇರ್ಪಡೆ ಕೂಡ ನಡೆಯುತ್ತೆ ಬೆಳಗಾವಿಯಲ್ಲಿ ಕಾರ್ಯಕ್ರಮ ನಡೆಯುತ್ತೆ ಬಿಎಸ್ವೈ ಅವರು ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ಕಾನೂನು ಸಲಹೆಗಾರರಾಗಿದ್ದರು ಮಾಜಿ ಎಮ್ಎಲ್ಸಿ ಕೂಡ ಮೋಹನ್ ಲಿಂಬಿಕಾಯಿ ರಿಸೈನ್ ಮಾಡಿ ಕಾಂಗ್ರೆಸ್ ಪಾಳೆಯವನ್ನ ಸೇರ್ತಾ ಇರುವುದು ಬಿಜೆಪಿಗೆ ಮತ್ತೊಂದು ದೊಡ್ಡ ಪೆಟ್ಟು ಅಂತ ಹೇಳಲಾಗ್ತಾ ಇದೆ ಫ್ರೀಡಮ್ ಆಪ್ ಅಲ್ಲಿ ಕಲಿತು ಸೋಪ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸೋಪ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಕಾಂಗ್ರೆಸ್ ನಾಯಕರು ಪದೇ ಪದೇ ಹೇಳ್ತಾ ಇದ್ರಲ್ಲ ಬಿಜೆಪಿ ಅದೆಷ್ಟೋ ಜನ ಬರ್ತಾರೆ ಶಾಸಕರು ಬರ್ತಾರೆ ಸಚಿವರುಗಳೇ ಬಂದ್ಬಿಡ್ತಾರೆ ಅಂತ ಹೇಳಿ ಆ ಮಾತಿಗೆ ಪುಷ್ಟಿ ಕೊಡುವಂತೆ ಬಿಜೆಪಿಗೆ ಒಂದೊಂದೇ ಶಾಕ್ ಎದುರಾಗ್ತಾ ಇದೆ ನಾರಾಯಣಗೌಡರದ್ದು ಸೋಮಣ್ಣ ಅವರ ಟೆನ್ಷನ್ ಜೊತೆಗೆ ಈಗಾಗಲೇ ಮಾಜಿ ಎಮ್ಎಲ್ಸಿ ಲಿಂಬಿಕಾಯಿ ಮೋಹನ್ ಲಿಂಬಿಕಾಯಿ ರಿಸೈನ್ ಕೂಡ ಕಳಿಸಿದ್ದಾರೆ ಕಾಂಗ್ರೆಸ್ ಸೇರ್ಪಡೆ ಕೂಡ ಅಧಿಕೃತ ಆಗಿದೆ ಫ್ರೀಡಮ್ ಆಪ್ ಅಲ್ಲಿ ಕಲಿತು ಸೋಪ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಸೋಪ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ